ಜಾಸ್ತಿ ಕ್ಲಾಸಸ್ ತಗೋತಾ ಇದ್ದೀನಿ ಅಂತ ನೀವು ಅನ್ಬೋದು ಈ ಟಾಪಿಕ್ ಮೇಲೆ ನೀವು ಎಷ್ಟೇ ಕಲ್ತಾರ್ರೂ ಕಡಿಮೆನೇ ಅದು ಬಿಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯೂರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಸಚ್ ಆಸ್ ಬ್ಯಾಂಕಿಂಗ್ ಎಸ್ ಟಿ ಎಫ್ ಡಿ ಸಿ ಗ್ರೂಪ್ ಪಿ ಡಿ ಎನಿ ಕೆ ಪಿ ಎಸ್ ಸಿ ಸೆಕ್ಷನ್ ಆರ್ ಯು ಪಿ ಎಸ್ ಸಿ ಶಿಕ್ಷನ್ ಎಕ್ಸಾಮ್ಸ್ ಸೊ ಅದಕ್ಕೋಸ್ಕರ ಅದನ್ನು ನಿಮ್ಗೆ ಈಗಿಂದಲೇ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯೂನಿವರ್ಸಿಟಿದವರು ಸಿಲೆಬಸ್ ಕೊಟ್ಟು ಸೊ ಅದನ್ನು ಉಪಯೋಗ ತಗೊಂಡ್ರೆ ನಿಮ್ಗೆ ಒಳ್ಳೆಯದು ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ ಭಾಳ ಒಳ್ಳೇದು ಹಾ ಎಸ್ ಬನ್ನಿ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಸೊ ಕರೆಕ್ಷನ್ ಆಫ್ ಸೆಂಟೆನ್ಸ್ ಅಂದ್ರೆ ಹೆಂಗೆ ಏನು ಅಂತ ತಿಳ್ಕೊಂಡಿದ್ವಿ ಈಗಾಗಲೇ ಸೊ ಬನ್ನಿ ವರ್ಬ್ ಮೇಲೆ ಕೆಲವು ಕರೆಕ್ಷನ್ ಆಫ್ ಎರರ್ಸ್ಗಳು ಇರ್ತಾವೆ ಅವುಗಳ ರೂಲ್ಸ್ ಪ್ರಕಾರ ತೊಳ್ಕೊ ಹೋಗೋಣ ಸೊ ರೂಲ್ ನಂಬರ್ ಒನ್ ವೆನ್ ಟೂ ಆರ್ ಮೋರ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ ಆ್ಯಂಡ್ ಯೂಶಲಿ ಟೇಕ್ ಅ ಪ್ಲೂರಲ್ ವರ್ಬ್ ಈಗಾಗಲೇ ಇದು ಹೇಳಿಕೊಟ್ಟಿದ್ದೀನಿ ನಾನು ಅರ್ಥ ಆಯ್ತಾ ಹೇಳಿದರೂ ಕೂಡ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ರೂಲ್ಸ್ಗಳನ್ನು ಒಂದೇ ಇದ್ರೊಳಗಡೆ ಮಾಡಿದ್ ನಾನು ಇದು ಮಾಡಿದ್ದೀನಿ ಇದು ಕ್ಲಾಸ್ ಮುಗಿದ ತಕ್ಷಣವೇ ಇದ್ರ ಪಿ ಡಿ ಎಫ್ನ ನಿಮ್ಗೆ ಕಳಿಸ್ಬಿಡ್ತೇನೆ ನಾನು ಅರ್ಥ ಆಯ್ತಾರೆ ಎಸ್ ವೆನ್ ಟೂ ಆರ್ ಮೋರ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ ಆ್ಯಂಡ್ ಯೂಜುಲಿ ಟೇಕ್ ಪ್ಯೂರಲ್ ನೋಡಿ ಎರಡು ನಾಮಪತ್ರಗಳು ದಿಂದ ಕೂಡಿದ್ರೆ ಇಲ್ಲೇನಾಗುತ್ತೆ ಯಾವಾಗಲೂ ಏಕವಚನ ಹೆಲ್ಪಿಂಗ್ ವರ್ ಬರಲ್ಲ ತಪ್ಪು ದಟ್ಸ್ ವೈ ಇಟ್ ಈಸ್ ಇನ್ ಕರೆಕ್ಟ್ ಸೆಂಟೆನ್ಸ್ ಸೊ ನಾವ್ ಇಟ್ ಈಸ್ ಕರೆಕ್ಟ್ ಶುಡ್ ಬಿ ಹೇಮಂತ್ ಆ್ಯಂಡ್ ಭರತ್ ವರ್ ಗೋಯಿಂಗ್ ಬರುತ್ತೆ ವಿದ್ಯಾರ್ಥಿಗಳೇ ವರ್ ಗೋಯಿಂಗ್ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಅಂದ್ರೆ ನೆಕ್ಸ್ಟ್ ರೂಲ್ ಸೊ ಈಗ ನೋಡಿ ಸದ್ಯ ನಾಳೆ ಎಕ್ಸಾಮ್ ನಲ್ಲಿ ಏನ್ ಮಾಡ್ಬಿಡ್ತಾನೆ ಈ ತರ ಒಂದು ಕ್ವಶನ್ ಕೊಟ್ಬಿಡ್ತಾನೆ ಬಿಡ್ತಾನೆ ಇದನ್ನು ನೀವು ಓದಿದ ಇದು ಯಾವ ರೂಲು ಹೆಂಗೆ ಏನು ಅಂತ ಥಿಂಕ್ ಮಾಡಬೇಕು ಥಿಂಕ್ ಮಾಡಿ ಅದನ್ನು ಎರಡನ್ನ ಐಡೆಂಟಿಫೈ ಮಾಡಿ ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಕರೆಕ್ಟ್ ಮಾಡಿ ನೀವು ಇದನ್ನು ಬರೆದ್ರೆ ಒಂದು ಮಾರ್ಕಸ್ ನಿಮಗಿರುತ್ತೆ ಎಕ್ಸಾಮ್ನಲ್ಲಿ ಹೇಳ್ತಾರೆ ಎಸ್ ನೆಕ್ಸ್ಟ್ ರೂಲ್ ನಂಬರ್ ಟು ಇಫ್ ಟೂ ಸಿಂಗ್ಲರ್ ನೌನ್ಸ್ ರೆಫರ್ ಟು ದ ಸೇಮ್ ಪರ್ಸನ್ ಎರಡು ನಾಮಪದಗಳು ಒಂದೇ ವ್ಯಕ್ತಿಯನ್ನ ಹೇಳ್ತಾ ಇದ್ದರೆ ಆರ್ ಥಿಂಗ್ಸ್ ವಸ್ತು ದ ವರ್ಬ್ ಶುಡ್ ಬಿ ಸಿಂಗ್ಯುಲರ್ ಇವೆರಡು ಪ್ರಿನ್ಸಿಪಲ್ ಸೆಕ್ರೆಟರಿ ಇಬ್ರು ಒಬ್ಬರೇ ಇದಾರೆ ಅಂತಂದ್ರೆ ಸರ್ ಇವ್ರಿಬ್ರು ಒಬ್ಬರು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತಾ ಇಲ್ಲಿ ನೋಡಿ ಇಲ್ಲಿ ಒಂದು ಆರ್ಟಿಕಲ್ ಬಂದಿತ್ತಂದ್ರೆ ಇಬ್ರು ಬೇರೆದವ್ರು ಇದಾರೆ ಇಲ್ಲ ಆರ್ಟಿಕಲ್ ಬಂದಿಲ್ಲ ಅಂದ್ರೆ ಇಬ್ರು ಒಂದೇ ಇದಾರೆ ಯಾಕೆ ಆರ್ಟಿಕಲ್ ಒಂದೇ ಕಡೆ ಬಂದಿದೆ ದ ಪ್ರಿನ್ಸಿಪಲ್ ಆ್ಯಂಡ್ ಸೆಕ್ರೆಟರಿ ಆರ್ ಅಲ್ಲ ಈಸ್ ಬರಬೇಕು ತರಿ ಸೊ ದಾಟ್ಸ್ ವೈ ಸಿಂಗ್ಯುಲರ್ ಇಬ್ಬರು ವ್ಯಕ್ತಿ ಇಬ್ಬರು ವಸ್ತು ಒಬ್ಬರನ್ನೇ ಸೂಚಿಸ್ತಾ ಇದ್ರೆ ಅದರ ಮುಂದೆ ಏಕ ಒಂದು ವರ್ಬ್ ಬರಬೇಕು ವಿದ್ಯಾರ್ಥಿಗಳು ಅಥವಾ ವರ್ಬ್ ಅಥವಾ ಸಹಾಯಕ ಕ್ರಿಯಾಪದ ಅಂತ ಅನ್ಬಹುದು ಅರ್ಥ ಐತೆ ರೀ ಟು ದ ನೆಕ್ಸ್ಟ್ ರೂಲ್ ಥರ್ಡ್ ಇಫ್ ದ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಆರ್ ಪ್ರೆಸಿಡೆಡ್ ಬೈ ಈಚ್ ಎವ್ರಿ ದ ವರ್ಬ್ ಮಸ್ಟ್ ಬಿ ಸಿಂಗ್ಯುಲರ್ ನೋಡಿ ಯಾವುದಾದ್ರೂ ಒಂದು ಏಕವಚನ ನಾಮಪದ ಎವ್ರಿ ಈಚ್ಗಳ ಪದದಿಂದ ಏನಾದರೂ ಪ್ರಾರಂಭವಾಗಿದ್ದರೆ ಅವುಗಳ ನಂತರ ಬರುವ ಒಂದು ವರ್ಬ್ ಹೆಲ್ಪಿಂಗ್ ವರ್ ಏನಿರಬೇಕು ಏಕವಚನದಲ್ಲಿರಬೇಕು ವಿದ್ಯಾರ್ಥಿಗಳು ಏಕವಚನದಲ್ಲಿರಬೇಕು ಫಾರ್ ಎಕ್ಸಾಂಪಲ್ ಹುಡುಗಿ ಪ್ರತಿಯೊಂದು ಹುಡುಗ ಅಂತಂದ್ರೆ ತೋರಿಸ್ಕೊಡುತ್ತದೆ ಅದಕ್ಕಾಗಿ ವಾಸ್ ಬರಬೇಕು ದಟ್ಸ್ ವೈ ದಿಸ್ ಇಸ್ ಇನ್ ಕರೆಕ್ಟ್ ಸೆಂಟೆನ್ಸ್ ದಿಸ್ ಇಸ್ ಕರೆಕ್ಟ್ ಸೆಂಟೆನ್ಸ್ ಮೈ ಸ್ಟೂಡೆಂಟ್ಸ್ ಅರ್ಥ ಎಸ್ ಬನ್ನಿ ನೆಕ್ಸ್ಟ್ ರೂಲ್ ರೂಲ್ ನಂಬರ್ ಫೋರ್ ನೋಡ್ರಿ ಪ್ರತಿಯೊಂದು ರೂಲ್ ಮೇಲೆ ನೀವು ಏನ್ ಮಾಡಬೇಕು ಆ ನಿಮ್ಮದೇ ಆದಂಥ ಒಂದು ಸ್ವಂತ ವಾಕ್ಯಗಳನ್ನು ಮಾಡಿ ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಐ ವಿಲ್ ಟೆಲ್ ಯು ಒನ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಪರೀಕ್ಷೆ ಸಡನ್ಲಿ ಆಗಿ ಅರ್ಥ ಆಯ್ತಾ ಈಗ ಜೂನ್ ಜುಲೈ ತಿಂಗಳಲ್ಲಿ ಕಾಲ್ ಮಾಡಿ ದಲ್ಲಿ ಎಕ್ಸಾಮ್ ಇದೆ ಅಂತ ಅಂದುಬಿಟ್ರೆ ಆವತ್ತಿನಲ್ಲಿ ನೀವು ಏನು ಮಾಡ್ಲಿಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್ ಈಗ ನಾನು ಕಲಿಸ್ತಾ ಇರುವಂಥ ರೂಲ್ಸ್ಗಳನ್ನು ನೀವು ಈ ಸಿಕ್ಸ್ ಸೆವೆಂತ್ನಲ್ಲಿ ಕಲ್ತಿರ್ತೀರ ಅವ್ನು ಈಗಾಗಲೇ ನೀವು ಅದನ್ನು ಬಿಟ್ಕೋತಾ ಬಂದುಬಿಟ್ಟಿರ್ತೀರ ಅರ್ಥ ಆಯ್ತಾ ಲೀಸ್ಟ್ ಈಗಾದರೂ ನೀವು ನಿ ಕಲ್ತಾ ಹೋದರೆ ಈಗಾದರೂ ಇದು ಮಾಡಿದರೆ ನಿಮ್ಗೆ ಸಡನ್ಲಿ ಎಕ್ಸಾಮ್ ಒಮ್ಮೆ ಒನ್ ಮಂತ್ ಆದಮೇಲೆ ಇದೆ ಅಂತಂತಂದಾಗ ಆವಾಗ ನೀವು ಇದು ಮಾಡ್ಬೋದು ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಸ್ ಅನ್ನು ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಆಫ್ಲೈನ್ ಮಾಡಲಿಕ್ಕೆ ಟೈಮ್ ಸಿಗದೇ ಇರ್ಬೋದು ಇಲ್ಲ ಮತ್ತೊಮ್ಮೆ ಹೇಳ್ಕೊಡ್ತಾರೆ ಹಾಗೆ ಹೀಗೆ ಅಂತ ವಿಚಾರ ಮಾಡಲಿಕ್ಕೆ ಹೋಗಬೇಡಿ ಈಗ ಎಷ್ಟು ಸಿಗುತ್ತೋ ಅಷ್ಟೊಂದು ಪರ್ಫೆಕ್ಟಾಗಿ ತಿಳ್ಕೊಂಡು ರೆಡಿಯಾಗಿ ಇರಬೇಕು ಅರ್ಥ ಆಯ್ತಾ ರೀ ಬಿಕಾಸ್ ದಿಸ್ ಈಸ್ ಅ ವೆರಿ ಕೈಂಡ್ ಆಫ್ ಟೈಮ್ ವಿಚ್ ವಿ ಕೆನ್ ನಾಟ್ ಪ್ರೆಡಿಕ್ಟ್ ವಾಟ್ ವಿಲ್ ಬಿ ಯುವರ್ ಫ್ಯೂಚರ್ ತಿಳಿತಾರೆ ಎಸ್ ಬನ್ನಿ ರೂಲ್ ನಂಬರ್ ಫೋರ್ ಟೂ ಆರ್ ಮೋರ್ ಸಿಂಗ್ಲರ್ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ ಆರ್ ನಾರ್ ಐದರ್ ಆರ್ ನೈದರ್ ನಾರ್ ನೋಡಿ ಆರ್ ನಾರ್ ಐದರ್ ಆರ್ ನೈದರ್ ನಾರ್ ದಿಂದ ಏನಾದರೂ ಬಂದಿದ್ದರೆ ಅದರ ಮುಂದೆ ಬರುವ ವರ್ಬ್ ಯಾವಾಗಲೂ ಸಿಂಗ್ಯುಲರ್ ಇರಬೇಕು ನಾನು ಈಗಾಗಲೇ ಹೇಳಿಕೊಟ್ಟಿದ್ದೀನಿ ಐದರ್ ಅಂತಂದ್ರೆ ಇಬ್ಬರಲ್ಲಿ ಯಾರೋ ಒಬ್ಬರು ನೈದರ್ ಅಂದರೆ ಇಬ್ಬರಲ್ಲಿ ಯಾರೊಬ್ಬರು ಇಲ್ಲ ಐದರ್ ಆಫ್ ದ ಟೂ ಗರ್ಲ್ಸ್ ನೋಡಿ ಐದರ್ ಆಫ್ ದ ಟೂ ಗರ್ಲ್ಸ್ ಈ ಐದರ್ ದ ಪಕ್ಕದಲ್ಲಿನೇ ನಾಮಪದ ಬಂದ್ರೆ ಉದಾಹರಣೆಗೆ ಈಗ ನೋಡ್ರಿ ಐದರ್ ಮುಂದೆನೆ ಒಂದು ನಾಮಪದ ಬಂದ್ರೆ ಅದು ಯಾವಾಗಲೂ ಏಕ ವಚನ ಇರ್ಬೇಕು ಫಾರ್ ಎಕ್ಸಾಂಪಲ್ ಐದರ್ ಬಾಯ್ ಈಸ್ ಕರೆಕ್ಟ್ ಈ ಐದರ್ ನ ಮುಂದೆ ನಾವು ಆಫ್ ಹಚ್ಚಿದ್ರೆ ಐದರ್ ಆಫ್ ದ ಏನಾಗುತ್ತೆ ಬಾಯ್ಸ್ ಆಗುತ್ತೆ ತಿಳಿತಾರೆ ತಿಳಿತಾರಿ ಇದು ಸಿಂಗ್ಲರ್ ಇರ್ಬೇಕಿದ್ರೆ ಮುಂದೆನೆ ಇದಕ್ಕಿಂತ ದೂರ ಬಂತಂದ್ರೆ ಅದು ಪ್ಲೂರಲ್ ಆಗಿರಬೇಕು ಇದನ್ನ ಆಫ್ ವಿದ್ಯಾರ್ಥಿಗಳ ಟೂ ಗರ್ಲ್ಸ್ ಸರ್ ಇಲ್ಲಿ ಬಹುವಚನ ಬಂದ್ರೆ ಇಲ್ಲಿ ಏಕವಚನ ಯಾಕೆ ಬರಬೇಕು ಸರ್ ಇಲ್ಲಿ ಬಹುವಚನ ಬರಬೇಕಲ್ಲ ಅಂತ ಅನ್ಬೋದು ರೂಲ್ಸ್ ಹೇಳುತ್ತ ನೋಡಿ ಏನಂತ ಟೂ ಆರ್ ಮೂರ್ ಸಿಂಗ್ಯುಲರ್ ಏಕವಚನ ನಾಮಪದಗಳಿದ್ದರೆ ತಿಳಿತಾರಿ ಅಂದ್ರೆ ಐದಾರ್ ಆಫ್ ದ ಟೂ ಗರ್ಲ್ಸ್ ಅಂತ ಇದ್ದರೆ ಮುಂದೆ ಬರುವ ವರ್ಬ್ ಯಾವಾಗಲೂ ಏಕವಚನ ಇರಬೇಕು ಏಕವಚನ ಈಸ್ ಬಂದಿದೆ ನೋಡಿ ಓಕೆ

ಇವತ್ತು ಬಂದು ಬಿಟ್ಟಿದ್ದಾರೆ ಅರ್ಥ ಐತ ರೀ ದಿಸ್ ಇಸ್ ರೂಲ್ಸ್ ಒಂದು ಸಬ್ಜೆಕ್ಟು ಟೂ ಸಬ್ಜೆಕ್ಟ್ಸ್ಗಳು ಒಂದು ಪರ್ಸನ್ನು ಒಂದು ಆನಿಮಲ್ ಇದ್ರೆ ಅದರ ಮುಂದೆ ಆ್ಯಂಡ್ ಬರಬಾರ್ದು ದಾಟ್ ಬರಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೂಲ್ ಇದೆ ನೋಡಿ ವಿದ್ಯಾರ್ಥಿಗಳು ಅರ್ಥ ಐತ ರೀ ಎಸ್ ಬನ್ನಿ ಸೊ ಇದನ್ನ ನೀವು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿದ್ರೆ ನೀವು ಉಳಿಯೋದು ಅರ್ಥ ಐತ ರೀ ಹಾ ಇಲ್ಲಾದ್ರೆ ಅದು ನೆನ್ಪುಳಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಇಂಥವನ್ನೆಲ್ಲ ನೆನಪಿಟ್ಟುಕೊಂಡು ನೀವೇನಾದರೂ ನಾಳೆ ಎಕ್ಸಾಮ್ನಲ್ಲಿ ಆನ್ಸರನ್ನು ಬರಿತಿರ್ತಿರಲ್ಲ ಫೋರ್ ಮಾರ್ಕ್ಸು ಸಿಕ್ಸ್ ಮಾರ್ಕ್ಸು ಅದು ಟೆನ್ ಮಾರ್ಕ್ಸು ಫೈವ್ ಮಾರ್ಕ್ಸು ಅವ್ನು ಬರೆಯುವಾಗ ಈ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ದೇನೋ ಲಿವಲಿಬರು ಯುವರ್ ಗುಡ್ ಯು ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್ ಮತ್ತು ಈ ಥರ ನೀವು ಯಾರು ಬಿಲ್ಡಪ್ ಆಗೋತ್ ಹೋಗ್ತೀರೋ ಅವರೇ ನಾಳೆ ಯು ಪಿ ಎಸ್ ಸಿ ಐ ಎ ಎಸ್ ಎಕ್ಸಾಮು ಕೆ ಎ ಎಸ್ ಎಕ್ಸಾಮು ಅಂಥವು ಸ್ಕೋರ್ ಒಳ್ಳೆಯದನ್ನು ಮಾಡ್ತೀರಾ ಇಲ್ಲಾಂದ್ರೆ ಇಟ್ ಇಸ್ ಇಂಪಾಸಿಬಲ್ ಓಕೆ ನೆಕ್ಸ್ಟ್ ವೆನ್ ದ ಸಬ್ಜೆಕ್ಟ್ ಜನ ಬೈ ಆರ್ ನಾರ್ ಆರ್ ಆಫ್ ಡಿಫ್ರೆಂಟ್ ನಂಬರ್ಸ್ ನೋಡಿ ವೆನ್ ದ ಸಬ್ಜೆಕ್ಟ್ ಬೈ ಆರ್ ನಾರ್ ಆರ್ ಆಫ್ ಡಿಫ್ರೆಂಟ್ ನಂಬರ್ಸ್ ಇದೀಗ ಆರ್ ನಾರ್ ಸಿಂಗ್ಯುಲರ್ ನಾಮಪದಗಳಿದ್ದರೆ ಎರಡು ಕಡೆ ಏಕವಚನ ನಾಮಪದಗಳಿದ್ದರೆ ಏಕವಚನ ಬರ್ತದೆ ಅಂತ ಹೇಳ್ಕೊಟ್ಟಿವೆ ಈಗೇನಂತಾನೆ ಆರ್ ಆ ಡಿಫ್ರೆಂಟ್ ನಂಬರ್ಸ್ ಬಂದರೆ ಒಂದು ಕಡೆ ಸಿಂಗ್ಯುಲರ್ ಒಂದ್ ಕಡೆ ಪ್ಲೂರಲ್ ಒಂದ್ ಕಡೆ ಪ್ಲೂರಲ್ ಒಂದ್ ಕಡೆ ಸಿಂಗ್ಯುಲರ್ ಈ ತರ ಬಂದರೆ

ನಾರ್ ದ ಹೆಡ್ ಮಾಸ್ಟರ್ ನೋಡಿ ಇಲ್ಲಿ ದ ಇಲ್ಲಿ ದ ಬಂದಿದೆ ಹಂಗಾರೆ ಇವರಿಬ್ರು ಬೇರೆ ಬೇರೆ ಬೇರೆನೆ ಇದೇ ಒಂದು ಯಾವುದೋ ರೂಲ್ನಲ್ಲಿ ಬಂದಿತ್ತು ಅದು ನೈದರ್ ದ ಅಸಿಸ್ಟೆಂಟ್ ಮಾಸ್ಟರ್ ನಾರ್ ದ ಹೆಡ್ ಮಾಸ್ಟರ್ ಹಾ ವಾಜ್ ಬಂದಿದೆ ಇಲ್ಲಿ ನಾರ್ ದೇ ದೇವರ್ ಗೋಯಿಂಗ್ ಟು ದ ಮೀಟಿಂಗ್ ನಾರ್ ದೇ ವರ್ ಗೋಯಿಂಗ್ ಟು ದ ಮೀಟಿಂಗ್ ಅರ್ಥ ಐತೆ ರೀ ರೂಲ್ ನಂಬರ್ ಸೆವೆನ್ ವೆನ್ ದ ಸಬ್ಜೆಕ್ಟ್ ಜಾಯಿನ್ಡ್ ಬೈ ಆರ್ ನಾರ್ ಐದರ್ ಆರ್ ತಿಳಿತಾರೆ

ಪ್ರೊಣೋನ ಹೊಂದಿದ್ರೆ ಬೇರೆ ಬೇರೆ ಪ್ರಣೋನನ್ನು ಹೊಂದಿದ್ರೆ ಆವಾಗ ಈ ವರ್ಬ್ಗೆ ನಿಯರೆಸ್ಟ್ ಯಾರು ಇರ್ತಾರಲ್ಲ ಅವ್ರ ಹೆಲ್ಪಿಂಗ್ ವರ್ಬ್ ಅನ್ನ ಅಥವಾ ವರ್ಬ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೈದರ್ ಹಿ ನಾರ್ ಐ ಈಸ್ ಮಿಸ್ಟೇಕನ್ ತಪ್ಪು ನೈದರ್ ಹಿ ನಾರ್ ಐ ಆಮ್ ಮಿಸ್ಟೇಕನ್ ಆಗುತ್ತೆ ನೋಡಿ ವಿದ್ಯಾರ್ಥಿ ಅರ್ಥ ಓಕೆ ರೆಸ್ ಲೆಟ್ಸ್ ಲೂಟ್ ದ ರೂಲ್ ನಂಬರ್ ಏಟ್ ಮೈ ನಂಬರ್ ಏಟ್ ಎಸ್ ಸೊ ಈಗ ನಾನು ವರ್ಬ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅರ್ಥ ಆಯ್ತು ರೀ ಹಾ ವರ್ಡ್ ಜಾಯಿಂಟ್ ಟು ಎ ಸಿಂಗುಲರ್ ಸಬ್ಜೆಕ್ಟ್ ಬೈ ವಿತ್ ಟುಗೆದರ್ ವಿತ್ ಇನ್ ಅಡಿಷನ್ ಟು ಆರ್ ಎಲ್ಸ್ ನೋಡಿ ಈ ಶಬ್ದ ಕೆಲವು ವಾಕ್ಯಗಳಲ್ಲಿ ವಿತ್ ಟುಗೆದರ್ ವಿತ್ ಇನ್ ಅಡಿಷನ್ ಟು ಆಸ್ ವೆಲ್ ಆಸ್ ಬಿಸೈಡ್ಸ್ ಇಂಥ ಏನಾದರೂ ಶಬ್ದಗಳು ಬಂದರೆ ದ ವರ್ಬ್ ಮಸ್ಟ್ ಟೇಕ್ ಪ್ಲೇಸ್ ವಿತ್ ದ ಫಸ್ಟ್ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಸೊ ಯಾವಾಗಲೂ ವರ್ಬ್ ಮೊದಲನೇ ಸಬ್ಜೆಕ್ಟ್ ಯಾರು ಇರ್ತಾರೋ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇಲ್ಲಿ ಸಬ್ಜೆಕ್ಟ್ ಇದ್ದಾರೆ ಈ ಈಸ್ ಫ್ರೆಂಡ್ಸ್ ಇಬ್ಬರು ಸಬ್ಜೆಕ್ಟ್ಸ್ ಇದ್ದಾರೆ ಇದರ ಮಧ್ಯದಲ್ಲಿ ಆಸ್ ವೆಲ್ ಆಸ್ ಬಂದಿದೆ ಇದರಲ್ಲಿ ಒಂದು ಯಾವುದೋ ವರ್ ಶಬ್ದ ಆಯ್ತು ಈಗಿರುವಾಗ ಫಸ್ಟ್ ಸಬ್ಜೆಕ್ಟ್ ಸೆಕೆಂಡ್ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಇದ್ದಾವೆ ಆದರೆ ಇಲ್ಲಿ ಬರುವಂತ ಹೆಲ್ಪಿಂಗ್ ವರ್ ಯಾವಾಗಲೂ ಅಗ್ರೀಸ್ ಫಸ್ಟ್ ಸಬ್ಜೆಕ್ಟ್ ವಿದ್ಯಾರ್ಥಿಗಳೇ ಅರ್ಥ ಐತ ರೀ ಹಂಗಾರೆ ಹೀ ಅಂದ್ರೆ ಏನ್ ಬರಬೇಕು ವಾಸ್ ಬರಬೇಕು ವಿದ್ಯಾರ್ಥಿಗಳೇ ಈಸ್ ಫ್ರೆಂಡ್ಸ್ ಅಂದ್ರೆ ಬಹು ಇಲ್ಲಿ ವರ್ ಬರಬೇಕು ಕರಿತರಿ ಅಂದ್ರೆ ಈ ರೂಲ್ಸ್ ಪ್ರಕಾರನೇ ಹೋಗುತ್ತೆ ನೋಡಿದ್ರು ಇಲ್ಲಿ ಇಲ್ಲಿದ್ರೆ ಇಲ್ಲಿ ಯಾವ್ದು ಇದನ್ನು ಅದ್ರ ಪ್ರಕಾರ ಇಲ್ಲಿ ಬರಬೇಕು ಬಟ್ ಇದು ಅಪೋಸಿಟ್ ಇದಾಗಿದೆ ಫಾರ್ ಎಕ್ಸಾಂಪಲ್ ಹಿಲ್ ಆಸ್ ಇನ್ ಹೀ ಸಿಂಗುಲರ್ ಇದೆ ಅರ್ಥ ರೀ ಗೋಯಿಂಗ್ ಫಾರ್ ಪಿಕಿಂಗ್ ಎಸ್ ಲೆಟ್ಸ್ ದ ನೆಕ್ಸ್ಟ್ ರೋಲ್ ಬಿ ಟು ಸಿಂಗ್ ನೌನ್ಸ್ ವಿಚ್ ಲುಕ್ ಲೈಕ್ ಪ್ಲೂರಲ್ ನೌನ್ಸ್ ಕೆಲವು ನಾಮಪದಗಳು ನೋಡ್ಲಿಕ್ಕೆ ಪ್ಲೂರಲ್ ಇರ್ತಾವ ಇರ್ತಾವಿದ್ರೆ ಅವರ ಮುಂದೆ ಬರುವ ವರ್ಬ್ ಯಾವಾಗಲೇ ಇರಬೇಕು ಸಿಂಗ್ಯುಲರ್ ಇರಬೇಕು ಉದಾಹರಣೆಗೆ ಎಥಿಕ್ಸ್ ಮ್ಯಾಥಮೆಟಿಕ್ಸ್ ಎಕನಾಮಿಕ್ಸ್ ಸ್ಟಾಟಿಸ್ಟಿಕ್ಸ್ ರಿಕೆಟ್ಸ್ ಬಿಲಿಯಟ್ಸ್ ಹಾಂ ನ್ಯೂಸ್ ಇವೆಲ್ಲ ನೋಡ್ಲಿಕ್ಕೆ ಪ್ಲೂರಲ್ಲೇ ಇರ್ತಾವೆ ತಿಳಿತಾರೆ ರೀ ಆದರೆ ಇವು ಆ್ಯಕ್ಚುಲಿ ಇರೋದು ಸಿಂಗ್ಯುಲರೇ ಸೊ ಬಿಲಿಯಡ್ಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಗೇಮ್ ತಿಳಿತಾರೆ ರೀ ಓಕೆ ಸೊ ಮುಂದೆ ರೂಲ್ಸ್ ನಂಬರ್ ಟೆನ್ ವಿದ್ಯಾರ್ಥಿಗಳು ವೆನ್ ದ ಸಬ್ಜೆಕ್ಟ್ ಆಫ್ ಎ ವರ್ಬ್ ಈಸ್ ರಿಲೇಟಿವ್ ಪ್ರೊನೌನ್ ಸಬ್ಜೆಕ್ಟ್ ಆಫ್ ದ ವರ್ಬ್ ಈಸ್ ಅ ರಿಲೇಟಿವ್ ಪ್ರೊನೌನ್ ಅಂದರೆ ಆ ಒಂದು ಪ್ರೊನೌನ್ಗೆ ರಿಲೇಟಿವ್ ಇದ್ದರೆ ಅಂದರೆ ರಿಲೇಟಿವ್ ಪ್ರೊನೌನ್ ಅಂದರೆ ಯಾವ್ಯಾವು

ಯಾರು ನನ್ನ ಗೆಳೆಯರಿದ್ದಾರೋ ತಿಳಿತರಿ ಯಾರು ನನ್ನ ಗೆಳೆಯದಾರೋ ನಿನಗೆ ಅವರು ಹೆಲ್ಪ್ ಮಾಡುತ್ತಾರೆ ಆ ಥರ ಒಂದು ವಾಕ್ಯದ ಸೊ ಐ ಹೂ ಆ್ಯಾಮ್ ಯುವರ್ ಫ್ರೆಂಡ್ ತಿಳಿತರಿ ಯಾರು ನಿನ್ನ ಆ ಅವರು ನಿನಗೆ ಸಹಾಯ ಮಾಡುತ್ತಾರೆ ಈ ಥರ ವಾಕ್ಯ ಇರುವಾಗ ಅಂದರೆ ಅವ್ರು ಯಾರು ಗೆಳೆಯರಿದ್ದಾರೆ ನಾನೇ ಇದ್ದೀನಿ ಹಂಗಾರೆ ಇಲ್ಲಿ ಈಸ್ ಬರಬಾರ್ದು ಐ ದ ಒಂದು ಹೆಲ್ಪಿಂಗ್ ಅವ್ರ ಯಾವುದು ಆ್ಯಮ್ ವಿದ್ಯಾರ್ಥಿಗಳೇ ದ್ಯಾಟ್ಸ್ ವೈ ಐ ಅಗ್ರೀಸ್ ಆ್ಯಮ್ ಸೊ ದಿಸ್ ಈಸ್ ದ ಮಿಸ್ಟೇಕ್ ರೂಲ್ ನಂಬರ್ ಟೆನ್ ವಿದ್ಯಾರ್ಥಿಗಳೇ ಸೊ ಹೀಗೆ ಇವತ್ತು ನಾನು ವರ್ಬ್ದ ಮೇಲೆ ಇರುವಂತಹ ಎರರ್ಸ್ಗಳನ್ನು ಹೇಳ್ಕೊಟ್ಟೆ ನೆಕ್ಸ್ಟ್ ರೂಲ್ಸ್ ಆಫ್ ಪಾರ್ಟಿಸಿಪೇಟಿಂಗ್ ದ ಇನ್ಫಿನಿಟಿವ್ಸ್ ಇವುಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೇನೆ ಸೊ ಟೋಟಲಿ ಆನ್ ದ ಬೇಸಿಸ್ ಆಫ್ ವರ್ಬ್ ವಿ ಹ್ಯಾವ್ ಲರ್ನ್ಡ್ ಟೆನ್ ಟೈಪ್ ಆಫ್ ರೂಲ್ಸ್ ಮೈ ಡಿಯರ್ಸ್ ಟೆನ್ ಟೈಪ್ ಆಫ್ ರೂಲ್ಸ್ ಮೈ ಡಿಯರ್ಸ್ ಸೊ ಪ್ಲೀಸ್ ಹೇಗಾದರೂ ಮಾಡಿ ಪದೇ ಪದೇ ನೋಡಿ ನಿಮ್ಮ ಸ್ವಂತ ವಾಕ್ಯಗಳನ್ನು ಮಾಡೋದನ್ನು ಮರಿಬೇಡಿ ಹೇಳಿ ಥ್ಯಾಂಕ್ ಯು ವೆರಿ ಮಚ್